thank you ದೆಹಲಿಯಲ್ಲಿ ಯುವತಿಯ ಶ್ರದ್ಧಾ ಭೀಕರ ಹತ್ಯೆ ಏನಾಯ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರದ್ಧಾ ತಲೆಬುರುಡಿಯ ಮೇಲೆ ಅಫ್ದಾಬ್ಗೆ ಒಂದು ರೀತಿ ವಿಕೃತ ಪ್ರೀತಿ ಪ್ರೇಮ ಇಂತಹ ಸೈಕೋ ಇರ್ತಾರೆ ಅಂತ ಅಂದಕ್ಕೆ ಇವನ್ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಹತ್ಯೆ ಬಳಿಕ ಶ್ರದ್ಧಾ ತಲೆ ಭಾಗಕ್ಕೆ ಏನೋ ಹಾನಿಯಾಗದಂತೆ ಆಗದಂತೆ ನೋಡ್ಕೊಂಡಿದ್ದಂತೆ ಮೂವತ್ತೈದು ಭಾಗಗಳಾಗಿ ಕತ್ತರಿಸಿ ಬಿಸಾಕದವನಿಗೆ ತಲೆ ಭಾಗವನ್ನ ಮಾತ್ರ ಕಂಡ್ರೆ ಅದೇನೋ ಪ್ರೀತಿಯಂತೆ ದೇಹ ತುಂಡು ತುಂಡಾಗಿ ಕತ್ತರಿಸಿದ್ರು ಕೂಡ ತಲೆಬುರುಡಿಗೆ ಮಾತ್ರ ಏನೋ ಆಗದಂತೆ ಅದನ್ನ ಫ್ರಿಜ್ನಲ್ಲಿ ಸೇಫ್ ಆಗಿಟ್ಟಿದ್ದಂತೆ ಶ್ರದ್ಧಾಳ ನೆನಪಾದಾಗಲೆಲ್ಲ ಫ್ರಿಜ್ ಡೋರ್ ಓಪನ್ ಮಾಡಿ ಶ್ರದ್ಧಾ ತಲೆ ಭಾಗವನ್ನ ನೋಡ್ತಾ ಇದ್ದಂತೆ ದೇಹದ ಮೂವತ್ತೈದು ಪೀಸ್ ಎಸೆದ ನಂತರ ಕೊನೆಯಲ್ಲಿ ಶ್ರದ್ಧಾ ತಲೆಬುರುಡಿಯನ್ನ ಆರೋಪಿ ಅಫ್ತಾಬ್ ಎಸೆದಿದ್ದಾನೆ ಅಫ್ತಾಬ್ ಕೊಟ್ಟಿರುವಂತಹ ಮಾಹಿತಿಗಳನ್ನು ಆಧರಿಸಿ ಇದೀಗ ಪೊಲೀಸರು ತಲೆಬುರುಡೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ನೋಡಿ ಎಂತಹ ವಿಕೃತ ಮನಸ್ಥಿತಿಗಳು ಎಂತಹ ಸೈಕೋ ಮನಸ್ಥಿತಿಯ ಒಂದು ದೊಡ್ಡ ಎಂತಹ ದೊಡ್ಡ ಸೈಕೋ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸತ್ತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಬೀರ್ ಶಬೀರ್ ಈ ದೆಹಲಿಯ ವಿಚಾರ ಇದೆಯಲ್ಲ ಈ ಶ್ರದ್ಧಾರ ವಿಚಾರ ಸೊ ನಿಜಕ್ಕೂ ಈ ಅಫ್ತಾಬ್ ಎಂತಹ ಸೈಕೋ ಎಂತಹ ವಿಕೃತ ಮನಸ್ಥಿತಿ ಆತನಿಗಿತ್ತು ಅನ್ನೋದಕ್ಕೆ ಸಾಕಷ್ಟು ನಿರ್ದೇಶನಗಳು ಸಿಗ್ತಾ ಇದೆ ಏನ್ ಹೇಳ್ತೀರಿ ಶ್ರುತಿ ಅಹ್ ಶ್ರದ್ಧಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಈಗ ಸಾಕಷ್ಟು ತನಿಖೆಯನ್ನು ಚುರುಕು ಮಾಡಿರುವಂಥದ್ದು ಮತ್ತೆ ಅಪ್ತಾಬ್ನ ನಿರಂತರವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಪ್ರತಿ ಬಾರಿ ವಿಚಾರಣೆ ನಡೆಸಿದಾಗಲೂ ಕೂಡ ಒಂದೊಂದು ಹೊಸ ವಿಷಯಗಳನ್ನು ಅಬ್ದಾಬ್ ಪೊಲೀಸರ ಜೊತೆಗೆ ಹಂಚಿಕೊಳ್ತಾ ಇದ್ದಾನೆ ಇವತ್ತು ಏನು ಇತ್ತೀಚೆಗೆ ನಡೆದಂತ ವಿಚಾರಣೆಯಲ್ಲೂ ಕೂಡ ಅಪ್ತಾಬ್ ಶ್ರದ್ಧಾಳ ತಲೆಬುರುಡಿಯ ಜೊತೆಗಿನ ಸಂಬಂಧವನ್ನ ಅದ್ರ ಜೊತೆಗೆ ಇದ್ದಂತ ಒಡನಾಟವನ್ನು ಕೂಡ ಅವನು ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾನೆ ಶ್ರದ್ದಾಳು ಮೇ ಹದಿನೆಂಟನೇ ತಾರೀಕು ಹತ್ಯೆ ಮಾಡಿದ ಬಳಿಕ ಅವಳ ಇಡೀ ದೇಹವನ್ನ ಮೂವತ್ತೈದು ತುಂಡುಗಳಾಗಿ ಕತ್ತರಿಸಿದ್ದ ಅದು ಕತ್ತರಿಸಿದ ಬಳಿಕ ಅದನ್ನ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿಟ್ಟಿದ್ದ ಮುಂದಿನ ಇಪ್ಪತ್ತು ದಿನಗಳ ಕಾಲ ಅವನು ಅದನ್ನ ದೆಹಲಿಯ ಕಾರ್ಡ್ ನಲ್ಲಿ ಮೆಹರೋಲಿಯಲ್ಲಿರುವಂತಹ ಕಾರ್ಡ್ ನಲ್ಲಿ ಎಸೆದು ಬರುವಂತ ಕೆಲಸವನ್ನ ಮಾಡ್ತಿದ್ದ ಇಡೀ ದೇಹವನ್ನ ಎಸ್ ತುಂಡು ತುಂಡಾಗಿ ಕತ್ತರಿಸಿದ್ರು ಕೂಡ ಆ ರುಂಡದ ಭಾಗ ಏನಿದೆ ಅದರ ಮೇಲೆ ಅಪ್ತಾಬ್ಗೆ ವಿಶೇಷವಾದಂಥ ಪ್ರೀತಿ ಇತ್ತು ಅನ್ನುವಂಥದ್ದು ಆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಅಪ್ತಾಬ್ ರುಂಡದ ಭಾಗವನ್ನು ಮಾತ್ರ ಬಹಳ ಜೋಪಾನವಾಗಿ ಕಟ್ ಮಾಡಿ ಅದನ್ನ ಪ್ರತ್ಯೇಕವಾಗಿ ಫ್ರಿಜ್ನಲ್ಲಿ ಇಟ್ಟಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಆ ಪ್ರತಿ ಬಾರಿಯೂ ಕೂಡ ಅಂದ್ರೆ ಹತ್ಯೆ ಆದ ಬಳಿಕ ಪ್ರತಿದಿನವೂ ಕೂಡ ಅವನೇನ್ ಮನೆಯಲ್ಲಿರ್ತಿದ್ದ ಪ್ರತಿ ಬಾರಿ ಶ್ರದ್ಧಾ ಮತ್ತೆ ಅವಳ ನೆನಪುಗಳು ನೆನಪಾದಂಥ ಸಂದರ್ಭದಲ್ಲಿ ಫ್ರಿಜ್ನ ಬಾಗಿಲು ತೆರೆದು ಆ ಒಂದು ತಲೆಬುರುಡೆಯ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದ ಅದ್ರ ಜೊತೆಗೆ ಸಂಭಾಷಣೆಯನ್ನ ಮಾಡ್ತಾ ಇದ್ದ ಅದರ ಕೆಣ್ಣಿಗೆ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದ ನಾನು ಜೊತೆಗೆ ಯಾಕೆ ಜಗಳ ಮಾಡಿದೆ ಅನ್ನುವಂತಹ ಆ ಪ್ರಶ್ನೆಗಳನ್ನು ಕೂಡ ತಲೆ ಬುರುಡೆಗೆ ಕೇಳ್ತಿದ್ದ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಆ ತಲೆ ಬುರುಡೆಗೆ ಅವನು ಮೇಕಪ್ ಸಹ ಮಾಡ್ತಿದ್ದ ಅನ್ನುವಂಥದ್ದು ಮೇಲಿನ ಕತ್ತಿನ ಭಾಗ ಏನಿರುತ್ತೆ ಆ ಕತ್ತಿನ ಭಾಗವನ್ನು ಏನು ಕಟ್ ಮಾಡಿದ್ದ ಅದಕ್ಕೆ ಮೇಕಅಪ್ ಅನ್ನು ಕೂಡ ಮಾಡಿ ಅದ್ರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದ ನಿನ್ನ ಜೊತೆಗೆ ಜಗಳ ಆಡಬಾರ್ದಿತ್ತು ಅನ್ನುವಂತಹ ಪ್ರಾಯಶ್ಚಿತದ ಮಾತುಗಳನ್ನು ಕೂಡ ಅವನು ಆ ತಲೆ ಬುರುಡೆಯ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದ ಅನ್ನುವಂತಹ ಏನು ಸಂಗತಿಯನ್ನು ಅವನು ಪೊಲೀಸರ ಮುಂದೆ ಹೇಳ್ಕೊಂಡಿರುವಂತದ್ದು ಹೀಗಾಗಿ ತಲೆ ಬುರುಡೆಯನ್ನ ಕಡೆಯ ಇಪ್ಪತ್ತು ದಿನ ವರ್ಗೂ ಕೂಡ ಅವನು ಜೋಪಾನ ಮಾಡಿ ಇಟ್ಟಿದ್ದ ಅಂದ್ರೆ ದೇಹದ ಇತರೆ ಭಾಗಗಳನ್ನ ಎಸೆಯುವವರೆಗೂ ತಲೆ ಜೊತೆಯಲ್ಲೇ ಇಟ್ಕೊಂಡಿದ್ದ ಎಲ್ಲ ದೇಹದ ಭಾಗಗಳನ್ನು ಬಿಸಾಕಿದ ಮೇಲೆ ಕಡೆಯಲ್ಲಿ ತಲೆ ಬುರುಡೆಯನ್ನ ಎಸೆದು ಬಂದಿದ್ದ ಹೀಗಾಗಿ ತಲೆ ಬುರುಡೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ಮತ್ತೊಮ್ಮೆ ಕಾಡಿನಲ್ಲಿ ಅಪ್ತಾಬನ್ನ ಕರ್ಕೊಂಡು ಹೋಗಿ ಆ ತಲೆ ಬುರುಡೆಯನ್ನ ಹುಡುಕಾಟ ನಡೆಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ ಪಾತಕಿಯ ನಾಲ್ಕೋ ಪರೀಕ್ಷೆಗೆ ಖಾಕಿ ನಿರ್ಧಾರ ಮಾಡಿದ ಪರೀಕ್ಷೆಗೆ ಒಳಪಡಿಸಿ ಸಾಕಷ್ಟು ಹೊರಗಡೆ ತೆಗಿಬೇಕು ಅನ್ನೋದು ಸದ್ಯ ದೇಹದ ತುಂಡುಗಳನ್ನ ಈಗಾಗಲೇ ಎಫ್ ಎಸ್ ಎಲ್ ವರದಿಗೆ ಕಳಿಸಿದ್ದಾರೆ ವರದಿಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಈಗಾಗಲೇ ಶ್ರದ್ಧಾ ಅವರ ತಂದೆಯ ಡಿ ಎನ್ ಎ ಪರೀಕ್ಷೆಗೂ ಕೂಡ ಒಳಪಡಿಸಿದ್ದಾರೆ ಹಾಗಾಗಿ ಈಗೇನು ಎಫ್ ಎಸ್ ಎಲ್ಗೆ ಈ ಸದ್ಯ ದೇಹದ ತುಂಡುಗಳನ್ನ ಕಳಿಸಿದ್ದಾರೆ ರಿಪೋರ್ಟ್ಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ನೋಡಬೇಕು ಶಬೀರ್ ಈಗ ಪಾತಕೀಯ ನಾರ್ಕೋ ಪರೀಕ್ಷೆಗೆ ಇದೀಗ ಖಾಕಿ ಪಡೆ ಮುಂದಾಗಿದೆ ಅನ್ನೋದೊಂದು ಮಾಹಿತಿ ಆ ವಿಚಾರದಲ್ಲಿ ಏನು ಅಪ್ಡೇಟ್ಸ್ ಇದೆ ಎಫ್ ಎಸ್ ಎಲ್ ವರದಿ ಬರೋ ತನಕ ವೆಯ್ಟ್ ಮಾಡ್ತಾರಾ ಅಥವಾ ಅದಕ್ಕೂ ಮುಂಚೆ ನಾರ್ಕೋ ಪರೀಕ್ಷೆಗೆ ಒಳಪಡಿಸ್ತಾರಾ ಹೇಗೆ ಶ್ರುತಿ ಅಪ್ತಾಬು ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಿರುವಂತಹ ಎಲ್ಲಾ ಮಾಹಿತಿಗಳು ಕೂಡ ಸತ್ಯ ಹೌದಾ ಅಲ್ವಾ ಅನ್ನುವಂತಹ ಒಂದು ಅನುಮಾನ ಈಗ ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು ಹೀಗಾಗಿ ಈ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಾರ್ಕೋ ಪರೀಕ್ಷೆ ಮಾಡಬೇಕು ಅಂದ್ರೆ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಈಗ ಈಗಾಗಲೇ ಕೋರ್ಟ್ಗೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಎರಡು ವಿಚಾರಗಳು ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರುವಂತದ್ದು ಏನು ಅಂದ್ರೆ ಆ ಶ್ರದ್ದಾಳ ಸ್ನೇಹಿತ ಲಕ್ಷ್ಮಣ ಏನಿದ್ದ ಅವನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅವನು ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಜುಲೈನಲ್ಲಿ ನಾನು ಶ್ರದ್ಧಾಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದೆ ಶ್ರದ್ಧಾ ಬಹಳಷ್ಟು ಭಯಭೀತಗೊಂಡಿದ್ಲು ಮತ್ತೆ ಆ ಮನೆಯಿಂದ ಮತ್ತೆ ಅಬ್ದಾಬ್ ದೂರ ಕರೆದುಕೊಂಡು ಹೋಗುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ಲು ಅನ್ನುವಂತಹ ಮಾಹಿತಿಯನ್ನು ಲಕ್ಷ್ಮಣ್ ಪೊಲೀಸರ ಮುಂದೆ ಹೇಳ್ತಾ ಮೇ ನಾನು ಅಪ್ತಾಬ್ಬನೇ ಹತ್ಯೆ ಮಾಡಿದ್ದೆ ಡೇಟ್ ಗಳು ಕೂಡ ಆಗ್ತಾ ಹಿನ್ನೆಲೆಯಲ್ಲಿ ಅಪ್ತಾಬ್ ಸುಳ್ಳು ಕೊಲೆಯ ದಿನಾಂಕವನ್ನ ಬದಲಿ ಮಾಡಿದಾನ ಅನ್ನುವಂತಹ ಅನುಮಾನಗಳು ಕೂಡ ಬರ್ತಿದ್ದಾವೆ ಹೀಗಾಗಿ ಸತ್ಯಾಂಶ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಮಂಪರು ಪರೀಕ್ಷೆ ಮಾಡಿದ್ರೆ ನಿಗದಿತ ಸತ್ಯ ಏನಿದೆ ಅದು ವಾಸ್ತವದಲ್ಲಿ ನಡೆದಂತ ಘಟನೆ ಏನು ಅನ್ನುವಂಥದ್ದು ಕಾಯಿಬಿಡುವಂಥ ಸಾಧ್ಯತೆಗಳಿರುತ್ತೆ ಹೀಗಾಗಿ ಒಮ್ಮೆ ಮಂಪರು ಪರೀಕ್ಷೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಕೋರ್ಟ್ ಈ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕು ನೋಡಿ ಈ ಪ್ರಕರಣ ಒಂದೊಂದು ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇಲ್ಲ ಯಾಕಂದ್ರೆ ಆತ ಕೊಡ್ತಾ ಇರುವಂಥ ಹೇಳಿಕೆಗಳೇ ಒಂದು ರೀತಿ ವಿಚಿತ್ರವಾಗಿದೆ ಡೇಟಿಂಗ್ ಆ್ಯಪ್ನಲ್ಲಿ ಯುವತಿಯರಿಗೆ ಪಾತಕಿ ಅಪ್ತಾಬ್ ಗಾಳ ಹಾಕ್ತಾ ಇದ್ದ ಆ ಗಾಳಕ್ಕೆ ಸಿಲುಕ್ ಹಾಕ್ಕೊಂಡು ಇವತ್ತು ಸಾವನ್ನಪ್ಪಿರುವುದು ಸದ್ಯ ಸದ್ಯ ಅಷ್ಟಲ್ಲ ಬೇರೆ ಬೇರೆ ಯುವತಿಯರಿಗೂ ಕೂಡ ಈ ಗಾಳ ಆ್ಯಪ್ನಿಂದ ಗಾಳವನ್ನು ಹಾಕ್ತಾ ಇದ್ದ ಫ್ಲಾಟ್ ನಲ್ಲಿ ಒಂದು ಕಡೆ ಶ್ರದ್ಧಾ ಶವ ಇಟ್ಕೊಂಡು ಬೇರೆ ಯುವತಿಯರ ಜೊತೆ ಈತ ಲೈಂಗಿಕ ಸಂಪರ್ಕವನ್ನ ಮಾಡ್ತಾ ಇದ್ದ ಇಂತಹ ಮೆಂಟಾಲಿಟಿಯ ಜನ ಇರ್ತಾರೆ ಅನ್ನೋದಕ್ಕೆ ಈತ ಒಂದು ದೊಡ್ಡ ಎಕ್ಸಾಂಪಲ್ ಅನ್ಸುತ್ತೆ ವಿಭಿನ್ನವಾಗಿ ನಿಂತ್ಕೊಳ್ತಾನೆ ಅಂತ ಅನ್ಸುತ್ತೆ ಆತನಿಗೆ ಒಂದು ಚೂರು ಕೂಡ ನಾನು ಆಕೆಯನ್ನು ಹತ್ಯೆ ಮಾಡಿದ್ದೀನಿ ನನ್ನ ಜೊತೆ ಮೂರ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಇದ್ದಂತಹ ಹುಡುಗಿಯನ್ನ ಹತ್ಯೆ ಮಾಡಿದ್ದೀನಿ ಅನ್ನೋ ಕಿಂಚಿತ್ತು ಗಿಲ್ಟಿ ಆತನನ್ನ ಕಾಡ್ತಾ ಇರ್ಲಿಲ್ವಾ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ ಶಬೀರ್ ಒಂದು ಸಂದರ್ಭದಲ್ಲಿ ಫ್ರಿಜ್ ಓಪನ್ ಮಾಡಿ ನಾನು ಆಕೆಯ ನೆನಪಾದಾಗ್ಲೆಲ್ಲ ಮುಖ ನೋಡ್ತಾ ಇದ್ದೆ ಅಂತ ಹೇಳುವಂತಹ ಮನಸ್ಥಿತಿಯ ವ್ಯಕ್ತಿ ಆಕೆಯ ದೇಹ ಇದ್ದಾಗ್ಲೂ ಕೂಡ ಫ್ರಿಜ್ ನಲ್ಲಿ ದೇಹದ ಭಾಗಗಳು ಇಟ್ಕೊಂಡು ಕೂಡ ಬೇರೆ ಹುಡುಗಿಯನ್ನ ಮನೆಗೆ ಕರ್ತ್ಕೊಂಡು ಬರ್ತಾ ಇದ್ದ ಅಂದಾಗ ಆತನಿಗೊಂಚೂರು ಕೂಡ ಪಾಪ ಪ್ರಜ್ಞೆ ಅನ್ನೋದು ಇರ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಆ ಪಾಪ ಪ್ರಜ್ಞೆ ಕಾಡಿದ್ರೆ ಬಹುಶಃ ಅವನು ಆ ಮೊದಲನೇದಾಗಿ ಹತ್ಯೆಯನ್ನ ಮಾಡ್ತಿರ್ಲಿಲ್ಲ ಮಾಡಿದ ಬಳಿಕ ಆ ದೇಹವನ್ನ ಮೂವತ್ತೈದು ತುಂಡುಗಳಾಗಿ ಕತ್ತರಿಸ್ತಿರಲಿಲ್ಲ ಆ ಯಾವುದೇ ರೀತಿಯಾದಂತ ಪಾಪ ಆಗಲಿ ಪ್ರಾಯಚಿತವಾಗಿ ಯಾವುದೂ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರೂರವಾದಂಥ ಕೆಲಸವನ್ನ ಮಾಡಿರುವಂಥದ್ದು ಮತ್ತೊಂದು ಏನು ಅಬ್ದಾಬು ಬಹಳ ಡೇಟಿಂಗ್ ಗೀಳಿಗೆ ಬಿದ್ದಿದ್ದ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವನಿಗೆ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡುವಂಥದ್ದೇ ಒಂದು ಹವ್ಯಾಸ ಆಗೋಗಿತ್ತು ಹಾಗಾಗಿ ಪ್ರತಿನಿತ್ಯವೂ ಕೂಡ ಡೇಟಿಂಗ್ ಆ್ಯಪ್ನಲ್ಲಿ ಆಕ್ಟಿವ್ ಆಗಿರ್ತಿದ್ದ ಹೊಸ ಹೊಸ ಹುಡುಗಿಯರನ್ನು ಸಂಪರ್ಕ ಮಾಡ್ತಿದ್ದ ಅವ್ರ ಜೊತೆಗೆ ಚಾಟ್ ಅನ್ನ ಮಾಡ್ತಾ ಇದ್ದ ಜೊತೆಗೆ ಯಾರನ್ನೂ ಮೀಟ್ ಮಾಡೋಕೆ ಸಾಧ್ಯ ಆದರೆ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆಗೆ ಡೇಟ್ ಮಾಡುವಂಥ ಕೆಲಸವನ್ನ ಕೂಡ ಮಾಡ್ತಿದ್ದ ಡೇಟಿಂಗ್ ಆ್ಯಪ್ನಲ್ಲೇ ನಲ್ಲೇ ಭೇಟಿಯು ಪರಿಚಯೂ ಕೂಡ ಆಗಿತ್ತು ಅದು ಪ್ರೀತಿಯಾಗಿ ಬದಲಾವಣೆಯೂ ಕೂಡ ಆಗಿತ್ತು ಶ್ರದ್ಧಾಳನ್ನು ಪ್ರೀತಿ ಮಾಡ್ತಿರಬೇಕಾದಂಥ ಸಂದರ್ಭದಲ್ಲಿ ಅವನು ಅದೇ ಬೇರೆ ಹುಡುಗಿಯರ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದ ಇದೇ ಕಾರಣಕ್ಕೆ ಶ್ರದ್ಧಾ ಮತ್ತೆ ಅಪ್ತಾಬ್ನ ನಡುವೆ ಜಗಳವೂ ಕೂಡ ಆಗಿತ್ತು ಅದನ್ನು ಹೊರತಾಗಿ ಅಂದ್ರೆ ಶ್ರದ್ಧಾಳನ್ನು ಹತ್ಯೆ ಮಾಡಿದ ಬಳಿಕವೂ ಕೂಡ ಯಾರು ಆ ಡೇಟಿಂಗ್ ಆ್ಯಪ್ನಲ್ಲಿ ಸಂಪರ್ಕದಲ್ಲಿದ್ದರು ಸಂಪರ್ಕದಲ್ಲಿದ್ರು ಯುವತಿಯರು ಆ ಯುವತಿಯರನ್ನು ಕೊಲೆ ಮಾಡಿದಂತ ಮನೆಗೆ ಕರೆಸ್ಕೊಂಡು ಅವರ ಜೊತೆಗೆ ಆ ರಾತ್ರಿಗಳನ್ನ ಕಳೆದಂತಹ ಮಾಹಿತಿಗಳು ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂಥದ್ದು ಅಲ್ಲಿಗೆ ಅಪ್ತಾಬ್ನ ಮನಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತೊಂದು ಪ್ರಮುಖ ಅಂಶ ಏನು ಅಂದ್ರೆ ಫ್ರಿಜ್ ನಲ್ಲಿ ಏನು ಶ್ರದ್ಧಾ ದೇಹದ ತುಂಡುಗಳನ್ನು ಏನಿಟ್ಟಿದ್ದ ಆ ಯುವತಿಯರನ್ನು ಮನೆಗೆ ಕರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ದೇಹದ ತುಂಡುಗಳನ್ನು ಫ್ರಿಡ್ಜ್ನಿಂದ ವಾರ್ಡ್ ರೂಮ್ಗೆ ಶಿಫ್ಟ್ ಮಾಡ್ತಾ ಇದ್ದ ಮತ್ತು ಯುವತಿಯರು ವಾಪಸ್ ಹೋದ ಬಳಿಕ ವಾರ್ಡ್ ರೂಮ್ನಿಂದ ದೇಹದ ತುಂಡುಗಳನ್ನು ಮತ್ತೆ ಫ್ರಿಡ್ಜ್ಗೆ ಶಿಫ್ಟ್ ಮಾಡ್ತಾ ಇದ್ದ ಯಾಕೆಂದರೆ ಬಂದ್ ಮನೆಗೆ ಬಂದಂಥ ಯುವತಿಯರು ಫ್ರಿಡ್ಜ್ ಓಪನ್ ಮಾಡಿದ್ರೆ ಆ ದೇಹ ಕಾಣಬಾರ್ದು ಅನ್ನುವಂಥದ್ದು ಕೂಡ ಅವನ ಎಚ್ಚರಿಕೆಯಾಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಇವನು ಗೀಳಿಗೆ ಬಿದ್ದು ಏನು ಜೊತೆಗೆ ಫ್ಲರ್ಟ್ ಮಾಡುವಂತ ಕಾರಣದಿಂದಾಗಿ ಈ ರೀತಿಯಾದಂತಹ ಮನಸ್ಥಿತಿಯನ್ನು ಬಿಗ್ ಕೇಸ್ಗೆ ಸಿಗ್ತಾ ಇದೆ ಏನಪ್ಪಾ ಅಂದ್ರೆ ಶ್ರದ್ಧಾ ದೇಹವನ್ನ ಪೀಸ್ ಪೀಸ್ ಮಾಡುವಾಗ ಬೆರಳನ್ನ ಕತ್ತರಿಸಿಕೊಂಡಿರ್ತಾನೆ ಮಿನಿ ಗರಗಸದಿಂದ ಬೆರಳನ್ನ ಕತ್ತರಿಸಿಕೊಂಡಿರ್ತಾನೆ ಪಾತಕಿ ಯಾಕಂದ್ರೆ ಮನುಷ್ಯನ ದೇಹವನ್ನ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಆತ ತನ್ನ ಬೆರಳಿಗೂ ಕೂಡ ಗಾಯ ಮಾಡ್ಕೊಂಡಿರ್ತಾನೆ ಡಾಕ್ಟರ್ಸ್ ಬಳಿ ಹೋದಾಗ ಹೋದೆ ಹಣ್ ಏನು ಕಟ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಾನೆ ಆತ ಆಸ್ಪಿಟಲ್ಗೂ ಕೂಡ ಹೋಗ್ತಾನೆ ಸೊ ಈ ತರ ಗಾಯ ಆಗ್ಬಿಟ್ಟಿದೆ ನಾನು ಹಣ್ ಕತ್ತರಿಸಬೇಕಾದ್ರೆ ಹಿಂಗಾಯ್ತು ಅಂತ ಹೇಳಿ ಡಾಕ್ಟರ್ಸ್ಗೆ ಬಹುಶಃ ಆಗ್ಲೇ ಡೌಟ್ ಬಂದಿರತ್ತಾ ಅಂತ ಯಾಕಂದ್ರೆ ಹಣ್ಣು ಕಟ್ ಮಾಡುವಾಗ ಆಗುವಂತ ಗಾಯಕ್ಕೂ ಅಥವಾ ಬಲವಾಗಿ ಏನಾದ್ರೂ ಗಾಯ ಆಗಿತ್ತಾ ಏನು ಅಂತ ಡಾಕ್ಟರ್ಸ್ ಹೇಳಬೇಕಾಗತ್ತೆ ಸೊ ಶ್ರದ್ಧಾ ದೇಹವನ್ನ ಇಂಚಿಂಚಾಗಿ ಅಂದ್ರೆ ಮೂವತ್ತೈದು ಭಾಗಗಳಾಗಿ ಆತ ಕಟ್ ಮಾಡ್ತಾನೆ ಅದಕ್ಕೂ ಮುಂಚೆ ಸೊ ಛತ್ತಪುರದ ಕ್ಲಿನಿಕ್ ಗೆ ಹೋಗಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಂಡಿರ್ತಾನೆ ಹಿಂಗ ಗಾಯ ಆಗ್ಬಿಟ್ಟಿದೆ ಅಂತ ಹೇಳಿ